ಸರ್ ಈಗ ಒಂದು ಈಗ ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತನಾಡಿದರೆ ಅಂದ್ರೆ ಜೆಡಿಎಸ್ ಬರೀ ಎರಡು ಸ್ಥಾನಗಳಿಗೆ ಆಗಿದ್ರೆ ಮೈತ್ರಿ ಮಾಡ್ಕೊಳ್ಳೋ ಅಗತ್ಯ ಇತ್ತೋ ಅನ್ನೋ ರೀತಿಯಲ್ಲಿ ಅಸಮಾಧಾನವನ್ನು ಅವರು ಆಗ್ತಿದ್ರು ಅಂದ್ರೆ ಮೈತ್ರಿಯಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆರಂಭದ ಹಂತದಲ್ಲಿ ಒಂದು ಬಿರುಕುಗಳು ಕಡೆ ಕಾಣಿಸ್ತಾ ಇರುತ್ತೆ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಹೇಗೆ ಅಂತ ನಾನು ಆರಂಭ ದಿನದಿಂದಲೂ ಹೇಳ್ತಾ ಇದ್ದೇನೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಏನು ಹೋಗ್ತಾ ಇದ್ದಾರೆ ಇದರ ಲಾಭ ಬಿಜೆಪಿಗೂ ಆಗಲ್ಲ ಅದಕ್ಕೆ ಹೆಚ್ಚಿನ ಲಾಭ ಎಲ್ಲಿ ಆಗುತ್ತೆ ಅಂದರೆ ಅದು ಕಾಂಗ್ರೆಸ್ಗೆ ಆಗುತ್ತೆ ಅಂತ ಡೇ ಒನ್ ದಿಂದ ಹೇಳ್ಕೊತಾ ಯಾಕಂತಂದ್ರೆ ಇವ್ರ ಮೇಲ್ನೋಟಕ್ಕೆ ನೋಡಿ ಈ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಸ್ತಿತ್ವ ಕಡಿಮೆ ಇದೆ ಅಲ್ಲಿ ಏನೇ ಇದ್ರು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹೊಡೆದಾಟ ಮಾಡಿಕೊಂಡು ಬಡದಾಟ ಮಾಡಿಕೊಂಡು ಹಳ್ಳಿ ಒಳಗೆ ಗೆರಿ ಹೊಡೆದಂಗೆ ರಾಜಕಾರಣ ಮಾಡ್ಕೋತ ಬಂದಿದ್ದ ತಕ್ಷಣಕ್ಕೆ ನೀವು ನೀವಿಬ್ರು ಕೂಡ ಒಟ್ಟಿಗೆ ಮಾಡಿದಾಗ ಅವ್ರು ಯಾವ ತೀರ್ಮಾನ ಮಾಡಬೇಕು ಅವ್ರ ಎಲ್ಲಿ ಹೋಗ್ಬೇಕು ಕಾರ್ಯಕರ್ತರು ಕಾಂಗ್ರೆಸ್ ಬೇಡ ಅಂತ ಹೇಳಿ ಜೆಡಿಎಸ್ ಇರ್ತಾರೆ ಜೆಡಿಎಸ್ ಬೇಡ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಅಲ್ಲಿರ್ತಾರೆ ಈ ಮುಗ್ಲಿ ಎರಡೂ ಒಂದೇ ಬುಟ್ಟಿ ಒಳಗೆ ಹಾಕಿದಾಗ ಹೆಂಗ ಆದ್ಯ ಪರಿಸ್ಥಿತಿ ಅದರಿಂದ ಇದರ ಲಾಭ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಆಗುತ್ತೆ ಸೊ ಇದಿಷ್ಟು ಕೂಡ ಲಕ್ಷ್ಮಣ ಸವದಿಯವರ ಸ್ಪಷ್ಟವಾದ ಮಾತುಗಳು ಕ್ಯಾಮ್ರಾ ಪರ್ಸನ್ ಹವೀರಾಜ್ ಜೊತೆ ಹರೀಶ್ ಕಾಕೋ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ